ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಅವಗಡ ಕ್ಷೇತ್ರ ಸ್ವತಂತ್ರ ಅಭ್ಯರ್ಥಿಯಾಗಿ ವೆಂಕಟರಮಣಪ್ಪ ಅವರು 2008ರಲ್ಲಿ ಗೆಲ್ತಾರೆ. ತಿಮ್ಮರಾಯಪ್ಪ ಅವರು ಜೆ ಡಿ ಎಸ್ ಇಂದ 2013ರಲ್ಲಿ ಗೆಲ್ತಾರೆ, ಮತ್ತೆ ವೆಂಕಟರಮಣಪ್ಪ ಅವರು ಕಾಂಗ್ರೆಸ್ ಇಂದ ಗೆಲ್ತಾರೆ. ಇಲ್ಲಿ ವೆಂಕಟರಮಣಪ್ಪ ವರ್ಸಸ್ ತಿಮ್ಮರಾಯಪ್ಪ ಕೆಲವೇ ಕೆಲ ಮತಗಳ ಅಂತರದಿಂದ, ಯಾಕಂದ್ರೆ ವೆಂಕಟರಮಣಪ್ಪ ಅವರು 72,974 ಓಟ್ ತಗೊಂಡ್ರೆ ತಿಮ್ಮರಾಯಪ್ಪ ಸೋಲ್ತಾರೆ 72,565 ಓಟ್ಗಳನ್ನ ತಗೊಂಡು. ಈ ಬಾರಿ ಕೂಡ ವೆಂಕಟರಮಣಪ್ಪ ವರ್ಸಸ್ ತಿಮ್ಮರಾಯಪ್ಪ ಫೈಟ್ ನಡೆಯುತ್ತಾ? ಪಾವಗಡ ಏನ್ ನಡೀತಾ ಇದೆ ಸದ್ಯದ ಟ್ರೆಂಡ್? ಟಫ್ ಕಾಂಪಿಟೇಷನ್ ಇತ್ತು ಲಾಸ್ಟ್ ಟೈಮು. ಏನಿಲ್ಲ, ಇಲ್ಲಿ ಒಂಥರ ಅಧಿಕಾರ ಹಂಚಿಕೆ ಸೂತ್ರ ಅನ್ಸೋರು ಜನ. ಹೌದು, ಒಂದ್ಸರಿ ವೆಂಕಟರಮಣಪ್ಪಂಗ್ ಹಾಕೋದು, ಹೌದು, ಒಂದ್ಸರಿ ತಿಮ್ಮರಾಯಪ್ಪನ ಹಾಕೋದು. ಸೊ ಹಿಂಗಿದೆ. ಇಲ್ಲಿ ಈ ಸಾರಿ ವೆಂಕಟರಮಣಪ್ಪನ ಮಗನ್ಗೆ ಟಿಕೆಟ್ ಕೇಳ್ತಾವ್ರೆ, ಇನ್ನೊಂದಷ್ಟು ಜನ ಬೇರೆ ಬೇರೆ ಕೂಡ ಇಲ್ಲಿ ಟಿಕೆಟ್ ಅನ್ನ ಕೇಳ್ತಾ ಇದಾರೆ ಪಾವಗಡದಲ್ಲಿ. ಬಟ್ ತಿಮ್ಮರಾಯಪ್ಪ ಗೆಲುವಿನ ಕಾನ್ಫಿಡೆನ್ಸ್ ಇಲ್ಲಿದ್ದಾರೆ, ಯಾಕಂದ್ರೆ ತಿಮ್ಮರಾಯಪ್ಪ ಸೋತಿದ್ದೆ 409 ಓಟಲ್ಲಿ. ಹೌದು, ತಿಮ್ಮರಾಯಪ್ಪ ಸೋತಿದ್ದೆ 409 ಓಟಲ್ಲಿ. ಇಲ್ಲಿ ಏನಾರ ಪಾಳೆಗಾರಿಕೆ ರಾಜಕೀಯ ಏನಿಲ್ಲ, ಅಣ್ಣ ಅವ ಅಕ್ಕ ಅನ್ಕೊಂಡು ಸಾಫ್ಟ್ ಆಗಿದ್ದು ನಡೀತಾ ಇರೋದು. ತಿಮ್ಮರಾಯಪ್ಪ ಸರದಿ ಸಾಲಿನಂತೆ, ಸರದಿಯಂತೆ ಈ ಕ್ಷೇತ್ರ ಜೆ ಡಿ ಎಸ್ ಆಗುತ್ತೆ. ಟ್ರೆಂಡ್ ಕೂಡ ಜೆ ಡಿ ಎಸ್ ಟ್ರೆಂಡ್ ಇದೆ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ.